ನಮ್ದು ಹೈತಾಪುರ ಸರ್. ನನ್ನ ಮಗಳು ನೀರಿನ ಹಬ್ಬದಿಂದ ಮೊಮ್ಮಗ ಮಗಳು ನೀರ್ ತುಂಬಕ್ ಹೋಗಿದ್ರು. ಆ ಹಬ್ಬದಿಂದ ಅಪಘಾತಕ್ಕೆ ಈಡಾಗ್ಯಾರ. ಎಂದ ಹೋಗಿದ್ರು? ಐದಾರು ದಿವಸ, 5ನೇ ತಾರೀಕಿಗೆ ಹೋಗಿದ್ರು. ಎಷ್ಟೇ ತಿಂಗಳು? ಇದೇ ತಿಂಗಳದಾಗ. 5ನೇ ತಿಂಗಳದಾಗ 5ನೇ ತಾರೀಕು ಹೋಗ್ಯಾರಿ. ಎಷ್ಟು ದಿವಸ ಆತ ಈಗ? 20 ದಿನ ಮೇಲೆ ಆತ. ಯಾವ ಅಧಿಕಾರಿಗಳು ನಮ್ಮ ಗ್ರಾಮ ಪಂಚಾಯತಿಂದ ಯಾವ ಅನುಕೂಲ ನಮ್ಗೆ ಮಾಡಿಕೊಂಡಿಲ್ಲ. ಆ ಸಂದರ್ಭದಾಗ ಯಾರು ಬಂದಿದ್ರು? ತಹಸೀಲ್ದಾರ್ ಬಂದಿದ್ರಿ, ಆಮೇಲೆ ನಮ್ಮನೇ ಸಾಫ್ ಕೃಷಿ ಆಫೀಸಿಂದ ಬಂದಿದ್ರು. ಅವ್ರು ಅನುಕೂಲ ಮಾಡಿಕೊಡ್ತೀವಿ ಅಂದ್ರು. ಆದ್ರೆ ನಮ್ಮ ತಾಲೂಕಿನ ಎಮ್ ಎಲ್ ಎ ನಮ್ಗೆ ಯಾವ ಸಹಾಯನೂ ಬಂದು ಕೇಳಿಲ್ಲ. ಯಾರು ಬರ್ತಾರೆ ನಿಮ್ಮ ಶಾಸಕರು? ರೋಡ್ ಎಮ್ ಎಲ್ ಎ ಯಾರು? ಜೆ ಎಸ್ ಪಾಟೀಲ್. ಹೌದು, ಬಂದಿದ್ರು ಅವರು? ಬಂದಿಲ್ಲ ಆ ಟೈಮ್. ಇವತ್ತಿಯಾದ್ರು ಬಂದಿಲ್ಲರಿ ಅವರು. ಇವತ್ತಿಗಾದ್ರು ಬಂದು ನಮ್ಮನ್ನ ಹಿಂಗಾಗೈತಿ ನಿಮ್ ಪುರಸ್ಥಿತಿಯಿಂದ ಕೇಳ್ಬೇಕಿಲ್ರಿ ಅವರು. ಕೇಳ್ಬೇಕಿಲ್ಲ, ಬಂದು ಕೇಳಿಲ್ರಿ. ಅದಕ್ಕ ಹುಡುಗಿ ಹೊಟ್ಟಿಲ್ಲ, ನನ್ನ ಮೊಮ್ಮಗೈತ್ರಿ ಮಗಳದ ಅಕ್ಕಿಗೆ ಕೊಟ್ಟು ಅನುಕೂಲ ಮಾಡಿಕೊಡ್ರಿ ಅಂತ ಕೇಳ್ತೀವಿ. ಇಲ್ಲಿ ಅಧಿಕಾರಿಗಳನ್ನ ಕೇಳಿದ್ರ ಈಗ ನಮ್ಮ ಪರಿಸ್ ಏನಾಗೈತಿ ಅದ್ರ ಬಗ್ಗೆ ಏನ್ ಕೇಳಿದ್ರ? ಈಗ ಮಾಡೋ ಮುಂದ್ರ ಕೊಡ್ಬೇಕಂದ್ರೆ ಆ ಡಮ್ಮಕ್ ಹೋಗ, ಅಲ್ಲಿ ಹೋಗು, ಇಲ್ಲಿ ಹೋಗು ಅಂತಾರೆ. ನಾವ್ ಯಾರು ಕೇಳ್ಬೇಕ್ರಿ? ಅದಕ್ಕೆ ನಮ್ಗ ನೀರಿನ ಅಭಾವದಿಂದ ನನ್ನ ಮಗಳು ಸತ್ತ. ಅಂದ್ರ ನಿಮ್ಮ ಊರಾಗ ಕುಡಿಯೋ ನೀರಿನ ಅಭಾವ ಐತಿ? ನೀರಿನ ಅಭಾವ ಐತ್ರಿ. ಆ ಸತ್ತು ಮರು ದಿವಸ ಪೈಪ್ಲೈನ್ ಮಾಡ್ತಾರೆ, ಮತ್ತೆ ಹೊಳೆ ಪೈಪ್ಲೈನ್ ಮಾಡಿಸಿ ಮತ್ತೆ ಈಗ ನೀರು ಅನುಕೂಲ ಮಾಡಿಕೊಟ್ರ. ಈಗ ಆ ಸತ್ತಿಂದ ಅವಾಗ ಇರಕ್ಕೆಲ್ಲ ಮಾಡ್ಬೇಕಾಯ್ತು. ನಿಮ್ಗ ಅವಾಗ ಯಾಕೆ ಮಾಡಲಿಲ್ಲ ಇವರು? ಈಗ ನಿಮ್ಮ ನಿಮ್ಮ ಅನಿಸಿಕೆ ಈಗ ಏನ್ ಇರ್ಬೇಕಂತ? ಈಗ ನಮ್ದು ಏನ್ ನೋಡ್ರಿ, ನನ್ನ ಮೊಮ್ಮಗಳಿಗೆ ಪರಿಹಾರ ಏನ್ ಕೊಡ್ತಾರ ಕೊಡ್ಲಿ ಅವ್ರು. ನಿಮ್ಮ ಹೆಸರು? ಈಶಪ್ಪ ಪೂಜಾರಿ. ತೀರ್ಕೊಂಡ್ರ ನಿಮ್ಮ ಮಗಳ ಹೆಸರೇನು? ಗೀತವ್ವ ಹೆಸರು ಹಾಕಿರಿ. ಕೊಟ್ಟ ಗಂಡ ಮನೇಲಿ ಸಿರುಳ ಸಿರುವುದ್ರಿ. ನಿಮ್ಮ ಊರಾಗ ಇದ್ರು? ಹಾ, ನಮ್ಮ ಗಾಂಡ್ ಸತ್ತನ್ರಿ. ಗಾಂಡ್ ಸತ್ತನ್ ಅಂತೇಳಿ ಕರ್ಕೊಂಡು ನಮ್ಮ ಮನೆಗೆ ಇಟ್ಕೊಂಡಿದ್ದೆ ನಾನು. ಆ ಈ ದುರಂತ ಹಾಕಿ ಬರ್ತಾನೆ ನಮ್ಗಾರ ಏನು ಗೊತ್ತಿರೋದು? ಈ ನೀರಿನ ಅಭಾವ ಬಂದಿದ್ದಕ್ಕೆ ನಮ್ಗೆ ಈ ದುರಂತ ಬಂತು. ನೀರಿನ ಅಭಾವ ಅಂತೂ ಬರಲಿಲ್ಲ. ಅಲ್ಲಿ ಯಾಕೆ ಹೋಗಿದ್ರೆ ನೀರು ಮತ್ತು ನಾವು ನೀರು ಅನುಕೂಲ ಮಾಡಿಕೊಟ್ಟಿದ್ರೆ ನಾವು ಯಾಕೆ ಅಲ್ಲಿ ಹುಕ್ಕಿದ್ವಿ ಕೆರೆಗೆ ನೀರು ತುಂಬಕ? ಅದನ್ನು ಕೇಳ್ಬೇಕಾಯ್ತಾರೆ ನಾವು.